ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕಾರ್ಮಿಕರ ಇಲಾಖೆಯಿಂದ ಮತ್ತೊಂದು ಹೊಸ ಅಧಿಸೂಚನೆ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ನೇಮಕತೆಗರ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸೆ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳಾ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೆ ನೋಡಿ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗೆ ಗುಡ್ ನ್ಯೂಸ್ ಅಂದ್ರೆ ಬಿ ಓಬಿಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಕೊಟ್ಟಿದ್ದಾರೆ ಅವ್ನ್ ವೀಕ್ಷಕರ ಅದೆಷ್ಟು ಸರಿಲಿಕ್ಕೆ ಏನು ಎಂತ ಅಂತ ತಿಳಿದಲ್ಲಿ ಸಂಪೂರ್ಣ ತಿಳ್ಸಿ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಎಷ್ಟು ರಾತ ಮತ್ತೆ ಎಷ್ಟು ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸುವ ಹತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಇದ್ರ ಬಗ್ಗೆನೇ ಏಟು ಜನರಿಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಮತ್ತೆ ಇನ್ನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಆಫ್ಟರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ನಿ ಸಾತ್ರ ಹುದ್ದೆ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತವೆ ನೋಡಿ ಈ ಒಂದು ಅಧಿಸೂಚನೆ ಜಾರಿ ಆದಂತ ದಿನಾಂಕ ಇಲ್ಲಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗುರು ನಲ್ಲಿ ಕೊಟ್ಟಿರುತ್ತವೆ ಅಥವಾ ಈ ಒಂದು ವೆಬ್ಸೈಟ್ ದಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಆದಷ್ಟು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರತ್ತೆ ಅಲ್ಲಿ ಜಂತರ ಡೌನ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಿ ಇಲ್ಲಿ ತುಂಬಾ ಜನ ಅಭ್ಯರ್ಥಿ ಕನಸಾಗಿರತ್ತೆ ನಾನು ಕೂಡ ಒಂದು ಕರ್ನಾಟಕ ರಾಜ್ಯದ ಕಾರ್ಮಿಕರ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಲ್ಲಿ ಜಂತರ ಹುದ್ದೆಯನ್ನು ಪಡೆದುಕೊಳ್ಬೇಕಂತ ಅಂತ ಒಂದು ಅಭ್ಯರ್ಥಿಗೆ ಗುಡ್ ನ್ಯೂಸ್ ಆಗಿರತ್ತೆ ಆದಷ್ಟು ಬೇಗ ಅರ್ಜಿ ಸಲ್ಲಿಸೆ ಈ ಒಂದು ಕಾರ್ಮಿಕರ ಇಲಾಖೆಯಿಂದ ಕಂಡೀಷನ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಮೊದಲನೇ ಕಂಡೀಷನ್ ಏನಂದ್ರೆ ವಯಸ್ಸಿನ ಮಿತಿ ಈ ಒಂದು ವಯಸ್ಸಿನ ಮಿತಿ ಎಷ್ಟಿರಬೇಕಂದ್ರೆ ಕನಿಷ್ಠ ನಿಮಗೆ ಹದಿನೆಂಟು ಶೇ ಆಗಿರಬೇಕು ಒಂದು ವೀಕ್ಷಕರೇ ಹದಿನೆಂಟು ಶೇ ಮೇಲ್ಪಟ್ಟವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಇನ್ನು ಗರಿಷ್ಠ ವಯಸ್ಸು ಸುಮಾರು ಎಪ್ಪತ್ತು ತನಕ ಅವಕಾಶ ಕೊಟ್ಟಿದ್ದಾರೆ ಅರವತ್ತರಿಂದ ಎಪ್ಪತ್ತು ತನಕ ಅವಕಾಶ ಇರತ್ತೆ ಅಲ್ಲಿ ತನಕ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸೆ ಇನ್ನು ಎರಡನೇ ಕಂಡೀಷನ್ ಇಲ್ಲಿ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಈ ಒಂದು ವೇತನ ಅರವತ್ತು ಸಾವಿರ ತನಕ ಕೊಟ್ಟಿದ್ದಾರೆ ಆದ್ರೆ ವರ್ಷಕ್ಕೊಮ್ಮೆ ವೇತನ ಸೇನು ಕೂಡ ನಮಗೆ ಹೆಚ್ಚಿಗೆ ಮಾಡ್ಲಾಗತ್ತೆ ಈ ಒಂದು ಕಾರ್ಮಿಕರ ಇಲಾಖೆಯಿಂದ ಇದರಲ್ಲಿ ಇನ್ನೊಂದು ಏನಂದ್ರೆ ಈ ಒಂದು ಪೋಸ್ಟ್ ಖಾಯಂ ಹೊದ್ದೆ ಇರಲ್ಲ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆನ ಮಾಡ್ಕೋತಿದ್ದಾರೆ ಅವ್ನ ಶಿಕ್ಷಕರ ಈ ಒಂದು ಪೋಸ್ಟ್ ಗುತ್ತಿಗೆ ಆಧಾರದ ಮೇಲೆ ಆಯ್ಕೆನ ಮಾಡ್ತಾರೆ ಇಲ್ಲಿ ಖಾಲಿರೋ ಪೋಸ್ಟ್ ಹೆಸರು ವೈದ್ಯಕೀಯ ಸಲಹೆಗಾರ ಅಂತ ಹೇಳಿ ಕರೀತಾರಲ್ಲ ಈ ಒಂದು ಪೋಸ್ಟ್ ಖಾಲಿ ಇರತ್ತೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕೊನೆಯ ದಿನ ನೋಡಿ ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಇಪ್ಪತ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ್ತೆ ಡೈರೆಕ್ಟ್ ಆಗಿ ಇದಕ್ಕೆ ಸಂದರ್ಶನಕ್ಕೆ ಹೋಗೋದ್ರಿಂದ ಡಿಸ್ಪ್ಲೇ ಮೇಲೆ ಒಂದು ವಿಳಾಸ ಕಾಣಿಸ್ತಾ ಇದೇ ಒಂದು ವಿಳಾಸ ಮುಖಾಂತರ ಸಂದರ್ಶನಕ್ಕೆ ಹೋಗಬೇಕಾಗತ್ತೆ ಆದಷ್ಟು ಈ ಒಂದು ವಿಳಾಸ ಎಲ್ಲಿ ನೋಟ್ ಮಾಡ್ಕೊಳ್ಳೋ ಕೂಡ ಹೊಡ್ಕೋಬಹುದು ಇನ್ನು ಶೈಕ್ಷಣಿಕ ಅರ್ಹತೆಗಬಾರದ ಬರೋದಾದ್ರೆ ನೋಡಿ ಸ್ನೇಹಿತರೆ ಅಭ್ಯರ್ಥಿಗಳು ಮೊದ್ಲೇದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದ್ರೆ ವಿಶ್ವವಿದ್ಯಾಲಯದಿಂದ ಈ ಒಂದು ಸಲಹೆಗಾರ ಪೋಸ್ಟ್ ಗೆ ಡಿಗ್ರಿ ಪಾಸ್ ಆಗಿರಬೇಕು ಸ್ನಾತಕೋತ್ತರ ಪದವಿ ಮತ್ತು ಡಿಗ್ರಿ ಪಾಸ್ ಆದಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ನೋಡ್ಕೊಂಡು ಅರ್ಜಿ ಸಲ್ಲಿಸಿ ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಮೊದಲು ನಿಮಗೆ ಲಿಖಿತ ಪರೀಕ್ಷೆ ಈ ಒಂದು ಲಿಖಿತ ಪರೀಕ್ಷೆ ಪಾಸ್ ಆಗ್ಬೇಕಾಗತ್ತ ಎರಡನೇದಾಗಿ ಸಂದರ್ಶನ ಮುಖಾಂತರ ನೇರವಾಗಿ ಡಾಕ್ಯುಮೆಂಟ್ ಸರ್ಫೇಷನ್ಕೊಂಡು ಆಯ್ಕೆನ ಮಾಡ್ಲಾಗತ್ತ ವಿಡಿಯೋದ ಮುಂದುವರೆ ಯಾವ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಏನು ಎಂತ ಅಂತ ನೀವು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರೂ ಅರ್ಧ ತಕ್ಕ ನಿಮ್ಗೆ ಯಾವುದೇ ರೀತಿಯಾಗಿ ಮಾಹಿತಿ ಅರ್ಥ ಆಗಲ್ಲ ಇನ್ನು ಕೊನೆಯ ಕಂಡೀಷನು ಇಲ್ಲಿ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಮೊದಲಿಗೆ ವಿಳಾಸ ಕೂಡ ತಿಳಿಸ್ಕೊಟ್ಟಿದ್ದೇವೆ ಇನ್ನು ಕೊನೆಯ ದಿನಾಂಕ ಮತ್ತು ಪ್ರಮುಖ ದಿನಾಂಕ ನೋಡಿ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಅರ್ಜಿ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತ್ ಮೂರು ಫೆಬ್ರವರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಕೊಟ್ಟಿದ್ದಾರೆ ಅಲ್ಲಿ ತನಕ ನಿಮಗೆ ಟೈಮ್ ಇರತ್ತೆ ಆದಷ್ಟು ಇದೇ ಒಂದು ವಿಳಾಸ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸ ತುಂಬಾ ಒಳ್ಳೆಯದು ಇನ್ನು ಕೊನೆಯದಾಗಿ ಪ್ರಮುಖ ಡಾಕ್ಯುಮೆಂಟ್ಸ್ ನೋಡಿ ಮೊದಲು ನಿಮಗೆ ಒಂದು ಫೋಟೋ ಕಾಪಿ ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಇನ್ನು ಸಿಗ್ನೇಚರ್ ಇಮೇಲ್ ಐಡಿ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣ ಪತ್ರ ಬೇಕಾಗತ್ತ ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿಗಳು ಎತ್ತರ ಮೇಲೆ ನೀವು ಅರ್ಜಿ ಸಲ್ಲಿಸ್ತಾರಲ್ಲ ಆ ಒಂದು ಅಂಕಪಟ್ಟಿ ಬೇಕಾಗತ್ತ ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದಾದ ಮೇಲೆ ಆಧಾರ್ ಕಾರ್ಡ್ ಕಂಪಲ್ಸರೇ ಬೇಕು ಐ ಡಿ ಪ್ರೂಫ್ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರಾಗಿ ಅರ್ಜಿಯನ್ನು ಸಲ್ಲಿಸೆ ಆದಷ್ಟು ಕಂಪೋರ್ ಸರ್ಟಿಫಿಕೇಟು ಕಂಪಲ್ಸರಿ ಅಂತ ಕೇಳಲ್ಲ ಮತ್ತು ಇದರ ಜೊತೆಗೆ ಅನುಭವದ ಪ್ರಮಾಣ ಪತ್ರ ಬೇಕಾಗತ್ತೆ ನಿಮಗೆ ಎಷ್ಟು ವರ್ಷ ಆದರೂ ಅನುಭವ ಇರ್ಬೋದು ಆದರೆ ಅನುಭವದ ಪ್ರಮಾಣ ಪತ್ರ ಕಂಪಲ್ಸರೇ ಬೇಕು